ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಗೈಸ್ ಇವತ್ತು ಸಂಡೇ ಮಾರ್ನಿಂಗ್ ಸಂಡೇ ಮಾರ್ನಿಂಗ್ ಅಂದರೆ ಏನಾದರೂ ಸ್ಪೆಷಲ್ ತಿಂದ್ರೇನೆ ಸಂಡೇ ಅಂತ ಅನಿಸುತ್ತೆ ಖಂಡಿತ ಏನಂತೀರಾ ಸೊ ಇವತ್ತು ವೆರಿ ಸ್ಪೆಷಲ್ ಬಿರಿಯಾನಿ ತಿಂತ ಇದ್ದೀವಿ ಅದು ಬಂದ್ಬಿಟ್ಟು ಹೊಸಕೋಟೆ ಹತ್ತಿರ ಇರುವಂಥ ಬೆಂಗಳೂರಲ್ಲಿ ಹೊಸಕೋಟೆ ಹತ್ರ ಇರುವಂಥ ಮಿಡ್ ನೈಟ್ ಬಿರಿಯಾನಿನ ತೊ ತಗೊಂಡ್ಬಂದಿದ್ರು ಗಂಗಾ ಅವರು ನೈಟ್ ಹೋಗಿದ್ರು ಟೂ ಓ ಕ್ಲಾಕ್ ಹೋಗ್ಬಿಟ್ಟು ತೊಗೊಂಡು ಬಂದ್ರಿ ಇವಾಗ ಏಯ್ಟ್ ಆಗ್ತಿದೆ ಟೈಮು ನಾವು ಬೆಳಗ್ಗೆ ಬೆಳಿಗ್ಗೆನೆ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ಸೊ ಮಟನ್ ಬಿರಿಯಾನಿನ ಸೊ ಐ ಹೋಪ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊತೀನಿ ಗೊತ್ತಿರೋ ಅವ್ರಿಗೋಸ್ಕರ ಒಂದು ಸ್ವಲ್ಪ ಸ್ಮಾಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಏನಪ್ಪಾ ಅಂದರೆ ಹೋಗಿ ಮಿಡ್ ನೈಟ್ ಟೂ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ಬಿರಿಯಾನಿ ಸಿಗುತ್ತಂತೆ ಅಲ್ಲಿ ದಾವಸ್ ಸಾರಿ ಹೊಸಕೋಟೆ ಹತ್ರ ಸೊ ಹೋಗಿ ತಿಂದಿದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಟೇಸ್ಟ್ ವೈಸ್ ನಿಮಗೇನು ಅನಿಸ್ತು ಅಂತ ಕಮಿಂಗ್ ಮಾಡು ನನ್ನ ಒಪಿನಿಯನ್ ನನ್ನ ಒಪಿನಿಯನ್ ಬಂದ್ಬಿಟ್ಟು ಯಮ್ಮಿ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿತ್ತು ಸೊ ಒಂಥರ ಚೆನ್ನಾಗಿಲ್ಲ ಅನ್ ಅನ್ನೋ ಆ ಪದಾನ ಯೂಸ್ ಮಾಡೋಕ್ಕಾಗೋದೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಬಿರಿಯಾನಿ ಸೊ ವೆರಿ ಯಮ್ಮಿ ಸೊ ಕ್ವಾಂಟಿಟಿ ವೈಸ್ ಕೂಡ ತುಂಬಾ ಜಾಸ್ತಿ ಕೊಟ್ಟಿದ್ದಾರೆ ನೋಡ್ಬೋದು ಕ್ವಾಂಟಿಟಿ ಸೊ ಕಮಿಂಗ್ ಬ್ಯಾಕ್ ಟು ಪ್ರೈಸ್ ಏನಪ್ಪ ಕ್ವಾಂಟಿಟಿ ಅಂತೂ ಜಾಸ್ತಿ ಕೊಟ್ಟಿದ್ದಾರೆ ಪ್ರೈಸ್ ಪ್ರೈಸು ತೊಗೊಂಡ್ರು ಅಂತ ನೀವು ಕೇಳ್ಬೋದು ಸೊ ಖಂಡಿತ ಹೇಳ್ತೀನಿ ಟು ಸೆವೆಂಟಿ ರುಪೀಸ್ ಓನ್ಲಿ ಮಟನ್ ಬಿರಿಯಾನಿ ಮಾತ್ರ ಮಾಡ್ತಾರಂತೆ ಸೊ ಮಾರ್ನಿಂಗ್ ಟೂ ಎ ಎಮ್ ಇಂದ ಮಾರ್ನಿಂಗ್ ಸಿಕ್ಸ್ ಎ ಎಮ್ವರೆಗೂ ಇರುತ್ತಂತೆ ಸೊ ಅದಾದಮೇಲೆ ಕ್ಲೋಸ್ ಮಾಡ್ತಾರೆ ಸೊ ಬಿರಿಯಾನಿ ಸ್ಟ್ರಕ್ಚರ್ ನೋಡ್ತಿರ್ಬೋದು ಕಲರ್ ನೋಡ್ತಿರೋ ಕಲರ್ ಮಾತ್ರ ಒಂದು ಸ್ವಲ್ಪ ಸೇಮ್ ನಾನು ವೀಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅದೇ ರೀತಿ ಇದೆ ಪೀಸಸ್ ಅಂತೂ ಯಮ್ಮಿಯಾಗಿ ಚೂ ಜ್ಯೂಸಿ ಜ್ಯೂಸಿಯಾಗಿದೆ ಮಟನ್ ಪೀಸಸ್ಸು ಸೊ ವೆರಿ ನೈಸ್ ಅಂತ ಹೇಳ್ಬೋದು ಖಂಡಿತ ನೀವು ತಿಂದಿದ್ರೆ ಕಮೆಂಟ್ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಸೊ ನಾನು ವಚ್ಚುವಂತೂ ಫುಲ್ಲು ತಿಂತಾಯಿದ್ದೀವಿ ಒಂದು ಬಿರಿಯಾನಿ ತಿನ್ನೋಷ್ಟರಲ್ಲಿ ಇಬ್ಬರಿಗೆ ಸಾಕಾಯಿತು ಪೀಸಸ್ ಕೂಡ ಅಷ್ಟೇ ಸಫಿಷಿಯಂಟಾಗಿ ಹಾಕಿದ್ದಾರೆ ಸೊ ನಮಗೆ ಬಿರಿಯಾನಿ ಕೊಟ್ಬಿಟ್ಟು ಗಂಗಾ ಅವರು ಮಲ್ಕೊಂಡಿದ್ದಾರೆ ಸೊ ಅದಾದಮೇಲೆ ಕ್ರೌಡ್ ನೋಡ್ಬೋದು ನೀವು ಇದು ಹೋಗಿರು ನಾವು ಹೋಗಿಲ್ಲ ಗಂಗಾವ್ರು ಮಾತ್ರ ಹೋಗಿದ್ರು ಸೊ ಇದು ಬಂದ್ಬಿಟ್ಟು ಫೋರ್ ತರ್ಟಿಗೆ ಕ್ರೌಡ್ ಅಂತೆ ಇದು ಸೊ ನೋಡಿ ಕ್ಯೂ ನೋಡ್ಬೋದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಒನ್ ಆಫ್ ಒನ್ ಕಿಲೋಮೀಟರ್ ಟು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ವರೆಗೂ ಕ್ರೌಡ್ ಇರುತ್ತಂತೆ ಸೊ ನೋಡ್ಬೋದು ಯಾರಾದರೂ ನೌಟ್ ನೈಟ್ ಔಟ್ ಮಾಡಬೇಕು ಎಂಜಾಯ್ ಮಾಡಬೇಕು ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತಂದರೆ ಯು ಹ್ಯಾವ್ ಟು ಗೋ ಆ್ಯಂಡ್ ಈಟ್ ಮಟನ್ ಬಿರಿಯಾನಿ ವೆರಿ ವೆರಿ ಯಮ್ಮಿ ಮಟನ್ ಬಿರಿಯಾನಿ ಲೇಡೀಸ್ ಕೂಡ ಇರ್ತಾರೆ ನೋ ಪ್ರಾಬ್ಲಮ್ ಸೊ ಹೋಗಿ ಎಂಜಾಯ್ ಮಾಡ್ಬೋದು ನೆಕ್ಸ್ಟು ಬಿರಿಯಾನಿ ಆದಮೇಲೆ ನಮಗೆ ಅವರು ಬಂದಿದ್ದರು ಬೆಂಗಳೂರಿಂದ ಸೊ ಏನೋ ಅವ್ರಿಗೆ ಕೆಲಸ ಇತ್ತು ಅಂದ್ಬಿಟ್ಟು ಸೊ ನಾವಿವಾಗ ನಮಗೂ ಕಡೆ ಕೆಲಸ ಏನೂ ಇಲ್ಲ ಊರಲ್ಲಿ ಸೊ ವಚ್ಚು ಆಟಾಡ್ತಾಳೆ ಅವ್ರ ಜೊತೆ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ವಿ ನಾನು ನಮ್ಮ ಮನೆಗೆ ಹೋಗಿ ಸ್ವಲ್ಪ ಅಜ್ಜಿಗೆ ಬಿರಿಯಾನಿ ಎಲ್ಲ ಕೊಟ್ಟು ಅಂದರೆ ನಮ್ಮ ಅತ್ತೆಗೆ ಬಿರಿಯಾನಿ ಎಲ್ಲ ಕೊಟ್ಟು ಬಂದಿದ್ವಿ ಫಸ್ಟ್ ಟೈಮ್ ನಾನು ಇವ್ರ ಮನೆಗೆ ಬಂದಿರೋದು ಸೊ ಒಂದು ಸ್ಮಾಲ್ ಕಿಪ್ ತೋರಿಸ್ತಾ ಇದ್ದೀನಿ ನಿಮಗೆ ವಚ್ಚು ಅವರು ಹೊಚ್ಚು ಆಟಾಡೋಕ್ಕೋಸ್ಕರೇ ನಾವು ಇಲ್ಲಿಗೆ ಬಂದಿದ್ದೀವಿ ಊರಿಗೆ ನಮಗೇನು ಕೆಲಸ ಇರಲಿಲ್ಲ ಸೊ ನಿಮ್ಗೆ ನೈಟ್ ಆಗಿದೆ ಇವಾಗ ಸಿಕ್ಸು ಫಾರ್ಟಿ ಸಾರಿ ಸೆವೆನ್ ಫಿಫ್ಟೀನ್ ಆಗ್ತಿದೆ ಟೈಮು ಸೊ ಸ್ವಲ್ಪ ಕತ್ತಲೆ ಆಗಿದೆ ನೋಡ್ತಿರ್ಬೋದು ಸೊ ನಿಮ್ಗೆ ಡೇ ಅಲ್ಲಿ ತೋರಿಸ್ಬೇಕಾಯಿತು ಮನೇನ ಸೊ ಓಕೆ ಇವಾಗ ಮನೆಯಂತೂ ತೋರಿಸ್ತೀನಿ ಒಂದು ಸ್ವಲ್ಪ ಆಗಿ ಯಾವ ರೀತಿ ಸ್ಪೇಶಿಯಸ್ ಆಗಿರುತ್ತೆ ಯಾಕೆ ಹಳ್ಳಿ ವಾತಾವರಣ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದಕ್ಕೊಂದು ರೀಸನ್ನು ತೋರಿಸ್ತೀನಿ ನಾನು ನಿಮಗೆ ಮನೇನ ಸೊ ಪ್ಲೇಸ್ ಜಾಸ್ತಿ ಇರುತ್ತೆ ಕಟ್ಕೊಳ್ಳೋಕ್ಕೆ ದುಡ್ಡಿರಬೇಕಷ್ಟೇ ಬಿಟ್ಟರೆ ನೀವು ಎಷ್ಟು ಸ್ಪೇಷಿಯಸ್ ಬೇಕು ಅಂತಂದರೂ ಅಷ್ಟು ಸ್ಪೇಷಿಯಸ್ ಆಗಿ ಕಾಂಪೌಂಡನ್ನ ನೀವು ರಿಆರ್ಗನೈಸ್ ಮಾಡ್ಕೊಳ್ಬೋದು ಆಬ್ವಿಯಸ್ಲಿ ಸೊ ನೋಡ್ಬೋದು ಒಳಗಡೆ ಬಂದ ತಕ್ಷಣ ಒಂದು ಸ್ಲೈಡಿಂಗ್ ಗೇ ಗೇಟ್ ಇಟ್ಕೊಂಡಿದ್ದಾರೆ ಯಾಕಂದರೆ ಸ್ಪೇಸ್ ಕನ್ವೀನಿಯೆಂಟ್ ಚೆನ್ನಾಗಿರುತ್ತೆ ಅಂತ ಸೊ ಗೇಟು ಗೇಟಿಂದ ಒಳಗೆ ಬಡ ಬಂದಿದ ತಕ್ಷಣ ಇದು ಆಚೆಗಡೆ ಫುಲ್ಲು ಪ್ಯಾಸೇಜ್ ಥರ ಕೊಟ್ಟಿದ್ದಾರೆ ಸೊ ಇಲ್ಲೆಲ್ಲ ಅಷ್ಟೇ ಹಳ್ಳಿ ಕಡೆ ಜಾಸ್ತಿ ಪ್ಲೇಸ್ ಇರುತ್ತಲ್ವ ಸೊ ಅದಕ್ಕೆ ಪ್ಯಾಸೇಜ್ ಕೊಟ್ಕೊತಾರೆ ಓಡಾಡೋಕ್ಕಾಗಿರ್ಬೋದು ಏನಾದರೂ ಒಂದು ಲಗೇಜಸ್ ಆಗಿರ್ಬೋದು ಹೊರ್ಗಡೆ ತೊಗೊಂಬರೋದು ಆ ರೀತಿ ಇದ್ದಾಗ ಈಸಿಯಾಗಿ ಕನ್ವಿನಿಯೆಂಟ್ ಆಗಿರಲಿ ಅಂತನ್ಬಿಟ್ಟು ಸೊ ಇವರೊಂದು ಕಟ್ಟೆ ಕೂಡ ಕಟ್ಕೊಂಡಿದ್ದಾರೆ ಅಂದರೆ ತುಳಸಿ ಕಟ್ಟೆ ಸೊ ಸಿಮೆಂಟಲ್ಲೇ ಸೊ ಇಲ್ಲಿ ಬಂದರೆ ಆ ಕಡೆ ಲಾಸ್ಟಲ್ಲಿರೋದು ಬಂದುಬಿಟ್ಟು ಗಾಡಿ ಪಕ್ಕ ಒಂದು ವಾಶ್ರೂಮು ಸೊ ಬಾತ್ರೂಮ್ ಸಪ್ರೇಟು ಸ್ನಾನಕ್ಕೆ ಸಪ್ರೇಟು ಆ ರೀತಿ ಮಾಡ್ಕೊಂಡಿದ್ದಾರೆ ಸೊ ಇದು ಬಂದರೆ ಟೈಲ್ಸು ಇಲ್ಲಿ ಫುಲ್ಲು ಮೆಸಿಯಾಗಿ ಕಾಣಬಾರ್ದು ಅಂದ್ಬಿಟ್ಟು ವೆರಿ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಅಂದರೆ ಇದು ಹಳ್ಳಿ ಕಡೆ ಅಲ್ವಾ ಸ್ವಲ್ಪ ಗಲೀಜಾಗುತ್ತೆ ಏನಾದರೂ ಗಲೀಜಾಗಬಾರ್ದು ನೀಟಾಗಿ ಕಾಣಿಸ್ಲಿ ಅನ್ನೋಕ್ಕೋಸ್ಕರ ಫುಲ್ ಗೋಡೆ ಆಗಿರ್ಬೋದು ಕೆಳಗಡೆ ಆಗಿರ್ಬೋದು ಎಲ್ಲ ಕಡೆ ಟೈಲ್ಸ್ ಹಾಕಿಸಿದ್ದಾರೆ ವೆರಿ ನೈಸ್ ಅಂತ ಇರ್ಬೋದು ಕೆಳಗಡೆ ಟೈಲ್ಸ್ ನನಗೆ ತುಂಬಾ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಬಂದಿರೋದು ಹಾಗೆ ಒಂದು ಔಟ್ ಕೂಡ ಇದೆ ಸೊ ಈವ್ನಿಂಗ್ ಟೈಮಲ್ಲಿ ಜಾಸ್ತಿ ಜನ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಈ ಸಿಟೌಟಲ್ಲಿ ಸೊ ಕುತ್ಕೊಂಡು ಟೀ ಕುಡಿಕೊಂಡು ಮ ಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ಅದಕ್ಕೆ ಹಳ್ಳಿ ಕಡೆ ಜಾಸ್ತಿ ಜನ ಇದ್ದಾಗ ಬಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ಸೆಟ್ ಔಟ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಇಲ್ಲಿ ಕುತ್ಕೊಂಡು ನಾವು ಕೂಡ ಆಟ ಆಡಿದ್ವಿ ವಿಡಿಯೋನ ನೋಡ್ತಾ ಇರಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಖಂಡಿತ ನಾನು ಇವತ್ತು ಯಾವುದೇ ಒಂಥರ ಕುಕ್ಕಿಂಗ್ ವಿಡಿಯೋ ತೋರಿಸ್ತಾ ಇಲ್ಲ ಸೊ ಯಾವಾಗಲೂ ನನ್ನೇ ನೋಡ್ತಾ ಇದ್ದೀರಾ ಸ್ವಲ್ಪ ಬೇರೆ ಫೇಸಸ್ ಕೂಡ ತೋರಿಸೋಣ ಅಂದ್ಬಿಟ್ಟು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ ಸೊ ಇವ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿರ್ಬೋದು ಸೊ ಹೋಮ್ ಟೂರ್ ಹೇಳ್ಬಿಡ್ತೀನಿ ನೆಕ್ಸ್ಟ್ ಹೇಳ್ತೀನಿ ಅವ್ರು ಯಾರು ಅಂತ ನೆಕ್ಸ್ಟ್ ಇದು ಹಾಲು ಹಾಲಲ್ಲಿ ಸೋಫಾ ಮತ್ತು ದಿವಾನ ಹಾಕಿದ್ದಾರೆ ಇದು ದೇವ್ರ ಮನೆ ದೇವ್ರ ಮನೆ ಆದಮೇಲೆ ದೇ ಅಲ್ಲಿ ಹಾಲಲ್ಲೇ ಸ್ವಲ್ಪ ಡೈನಿಂಗ್ ಟೇಬಲು ಇಲ್ಲಿ ಸ್ವಲ್ಪ ಹೊಲ್ದಲ್ ವಲ ಹತ್ರ ಇರೋ ಮನೆ ಇದ್ರಿಂದ ಅವರು ಯು ಪಿ ಎಸ್ ಕೂಡ ಇಟ್ಕೊಂಡಿದ್ದಾರೆ ಸೊ ಯಾವುದಕ್ಕೂ ಕಮ್ಮಿ ಇರೋಲ್ಲ ಗೈಸ್ ಸಿಟಿಲಾದರೂ ಸ್ವಲ್ಪ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಬಿಟ್ಟರೆ ಹಳ್ಳಿ ಕಡೆ ಎಲ್ಲ ಇರಬೇಕು ಎಲ್ಲ ಇರುತ್ತೆ ಕೂಡ ಸೊ ಯು ಪಿ ಎಸ್ ಕೂಡ ಇದೆ ಅಬ್ವಿಯಸ್ಲಿ ಸೊ ನೆಕ್ಸ್ಟ್ ಒಂದು ಡೈನಿಂಗ್ ಟೇಬಲು ಸೊ ಡೈನಿಂಗ್ ಟೇಬಲ್ ಆದಮೇಲೆ ಕಿಚನ್ ಇದೆ ನಾನು ಕಿಚನ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ಹಾಗೆ ರೂಮ್ ಇದೆ ಸಿಂಗಲ್ ರೂಮ್ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ಡಬಲ್ ಬೆಡ್ರೂಮು ಸೊ ಯಾರಾದರೂ ಬಂದಾಗ ಮೇಲ್ಗಡೆ ಇರೋಕ್ಕೆ ಅಂತ ಮಾಡ್ಕೊಂಡಿರೋದು ಸೊ ಲೈಟ್ ಹಾಕ್ತೀನಿ ನೋಡಿ ಸೊ ಚೆನ್ನಾಗಿದೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಒಂದು ಮಂಚ ಒಂದು ಬೀರು ಸೊ ಸಾಕಲ್ವಾ ಯಾವಾಗಲೂ ಒಂದು ಸತಿ ಬಂದು ಹೋಗೋದಕ್ಕೆ ಖುಷಿಯಾಗಿ ಒಂದು ಸ್ವಲ್ಪ ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಎನಫ್ ಅಂತ ಅನಿಸುತ್ತೆ ಸೊ ಇದು ರೂಮು ನಾನು ಕಾಣಿಸ್ತಾ ಇದ್ದೀನಿ ಓಕೆ ರೂಮಿಂದ ಆಚೆ ಬಂದ್ವಿ ಬಂದರೆ ಇದು ಕಿಚನಲ್ಲಿ ನಾನು ಆಗಲೇ ಹೇಳಿದಾಗೆ ಏನು ನನ್ನ ಕಿಚನ್ದೇನು ತೋರಿಸಿಲ್ಲ ಸೊ ಓಕೆ ಇಲ್ಲಿ ನೋಡ್ಬೋದು ಔಟ್ ಹತ್ರ ಕುತ್ಕೊಂಡು ವಚ್ಚು ಅವರು ಸೆಟ್ ಆಟ ಆಡ್ತಿದ್ದಾರೆ ಸೊ ವಚ್ಚುಗೋಸ್ಕರ ವಚ್ಚು ಆಟ ಆಡಲಿ ಅಂದರೆ ಇವರಿಬ್ಬರನ್ನ ತುಂಬ ಇಷ್ಟಪಡ್ತಾಳೆ ವಚ್ಚು ತುಂಬ ಜನನ ಫ್ರೆಂಡ್ ಮಾಡ್ಕೊತಾಳೆ ಬಟ್ ಅವ್ರ ಜೊತೆ ಜಾಸ್ತಿ ಬೇಗ ಜಗಳ ಮಾಡ್ತಾರೆ ಬಟ್ ಇವರಿಬ್ಬರ ಜೊತೆ ಅಂತೂ ತುಂಬ ಖುಷಿಯಾಗಿ ಆಟ ಆಡ್ತಿರ್ತಾಳೆ ಎಷ್ಟೊತ್ತು ಬೇಕಾದರೂ ಆಟ ಆಡ್ತಾಳೆ ಸೊ ಅವಳು ಖುಷಿಗೋಸ್ಕರ ನಾವು ಇವತ್ತು ಇವ್ರ ಮನೆಗೆ ಬಂದಿದ್ದೀವಿ ಸೊ ಮನೆಗೆ ಬಂದಿದ್ದೀವಿ ಅನ್ನೋದಕ್ಕಿಂತ ಒಂದೇ ಊರೇ ಸೊ ಪಕ್ಕದಲ್ಲೇ ಮನೆ ಓಕೆ ಸೊ ಕುತ್ಕೊಂಡಿದ್ದೀವಿ ನೆಕ್ಸ್ಟು ಆವಾಗಲೇ ಹೇಳಿದೆ ಯಾರು ಇವರು ಅಂತ ನಾನು ಹೇಳ್ತೀನಿ ಅಂತಂದ್ಬಿಟ್ಟು ಸೊ ಯಾರು ಅಂದರೆ ನಾವು ವಚ್ಚುವುದು ಬರ್ಡೇ ವ್ಲಾಗ್ಸಲ್ಲಿ ನೀವು ನೋಡಿರ್ಬೋದು ವಚ್ಚುವುದು ಸೆಕೆಂಡ್ ಎಸ್ ಸೆಕೆಂಡ್ ಬರ್ಡೇ ವ್ಲಾಗಲ್ಲಿ ಕೇಕ್ ಕಟ್ ಮಾಡಿಸಿ ಸಾರಿ ಸೆಕೆಂಡ್ ವೀಡಿಯೋದಲ್ಲಿ ಟೂ ಪಾಟ್ಸ್ ಥರ ಮಾಡಿದ್ದೆ ಅದನ್ನು ಒಂದು ಒಂದೇನಪ್ಪ ಅಂದರೆ ಲುಲ್ಲು ಮಾಲ್ ಮಾಡಿದ್ದೆ ನೆಕ್ಸ್ಟು ಬರ್ಡೇದು ಕೇಕ್ ಕಟಿಂಗ್ ಮಾಡಿದ್ದೆ ಸೊ ಆ ಸೆಕೆಂಡ್ ಟೈಮ್ ಮಾಡಿರೋ ಸೆಕೆಂಡ್ ವೀಡಿಯೋದಲ್ಲಿ ಇರೋಂಥರೆ ಇವರೇ ರೇಖಾ ಅವರು ಸೊ ಕೇಕ್ ಕಟ್ ಮಾಡಿಸ್ಬಿಟ್ಟು ವಚ್ಚು ಬಟ್ಟೆ ಕೊಡಿಸಿದ್ದೆ ಅಂತ ಹೇಳಿದ್ನಲ್ಲ ಇವರೇ ಅವರು ಸೊ ಇವ್ರ ಮನೆಯೇ ಇದು ಹಳ್ಳಿಯಲ್ಲಿರುವಂಥ ಮನೆ ಸೊ ಇದು ಅವರ ಅಜ್ಜಿ ಅಂದರೆ ರೇಖಾ ಅವರತ್ತೆ ಸೊ ಮಾತಾಡ್ತಾಯಿದ್ರು ಅಜ್ಜಿಯವರು ನಾನು ಕೂಡ ಮಾತಾಡಿಕೊಂಡು ಸ್ಮಾಲ್ ಕ್ಲಿಪ್ ತೊಗೊಂಡೆ ಸೊ ಇದೆಲ್ಲ ಮೆಮೊರೀಸು ಕೆಲವೊಂದು ಸರ್ತಿ ಯಾವಾಗಾದರೂ ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಕ್ಲಿಪ್ಸ್ನ ತೊಗೊಂಡೆ ಸೊ ನಮಗೆ ಇವಾಗ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇವರು ಅದಕ್ಕೆ ಬಂದು ವಚ್ಚು ಆಟಾಡಲಿ ಅಂದ್ಬಿಟ್ಟು ನಾನು ಕೂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ ಜಸ್ಟ್ ಇವಾಗ ಕಾಫಿ ಟೈಮ್ ಕಾಫಿ ಕುಡಿತಾ ಇದ್ದೀವಿ ಮಾತಾಡಿಕೊಂಡು ಸ್ವಲ್ಪ ಕಾಫಿನ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಗೈಸ್ ಪ್ಲೀಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಈ ರೀತಿ ಹೊಸ ವೀಡಿಯೋಸ್ ನಿಮ್ಗೆ ನೋಡಬೇಕು ಅನಿಸಿದ್ರೆ ಖಂಡಿತ ನೋಟಿಫಿಕೇಷನ್ ಬರುತ್ತೆ ಯಾವಾಗ ಬೇಕಾದರೂ ನೀವು ನೋಡ್ಬೋದು ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನೋಟಿಫಿಕೇಷನ್ ಬಂದಿರುತ್ತಲ್ಲ ನೀವು ಯಾವಾಗ ಬೇಕಾದರೂ ಫ್ರೀಯಾಗಿದ್ದಾಗ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ವೀಡಿಯೋನ ನೋಡ್ಬೋದು ನಿಮ್ಗೆ ತುಂಬಾ ಇಷ್ಟ ಆಯಿತು ಅಂದರೆ ಲೈಕ್ ಕೂಡ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಸೊ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಕುತ್ಕೊಂಡಿದ್ವಿ ಆಚೆ ಇವರು ಚಪಾತಿಗೆ ಲಂಚ್ ಸಾರಿ ಡಿನ್ನರ್ಗೆ ಚಪಾತಿ ಮಾಡೋಣ ಅಂದ್ಬಿಟ್ಟು ಹಿಟ್ ಕಳಿಸ್ತಾ ಇದ್ದಾರೆ ವಚ್ಚೋರು ಸೈಕಲ್ ತುಳಿತಾ ಇದ್ದಾರೆ ಸೊ ಸೈಕಲ್ ತುಳಿದು ತುಳಿದು ಸಾಕಾಗಿ ವಚ್ಚೋರು ಯಾವಾಗ ಬಂದರೂ ಇದೇ ಆಟ ಆಡ್ತಾರೆ ಫ್ರೆಂಡ್ಸ್ ನೋಡ್ಬೋದು ಇದು ಕಾರ್ಡ್ಸು ಕಾರ್ಡ್ಸಲ್ಲಿ ಅಪ್ಪು ಅಂತ ಬರೆದ್ಬಿಟ್ಟು ಈ ರೀತಿ ಫಾಲ್ ಮಾಡೋದು ಸೊ ನೋಡ್ಬೋದು ಸೊ ಅಪ್ಪು ಅಂತ ಎ ಪಿ ಪಿ ಯು ಅಪ್ಪು ಅಂತ ಬರ್ತಾರೆ ಪ್ರತಿ ಸತಿ ಯಾವಾಗ ಬಂದರೂ ಮನೇಲಿ ಬಂದ್ರೂ ಅವ್ರಿಗೆ ಸ್ವಲ್ಪ ಪ್ಲೇಸ್ ಸಿಕ್ಕಿದ್ರೆ ಸಾಕು ಈ ರೀತಿ ಅಪ್ಪು ಅಂತ ಬರೀತಾರೆ ಇಲ್ಲಾಂದರೆ ಅದನ್ನು ಜೋಡ್ಸ್ಬಿಟ್ಟು ಫಾಲ್ ಮಾಡೋದು ಅಂದರೆ ಬೀಳ್ಸೋದು ಆ ರೀತಿ ಮಾಡ್ತಿರ್ತಾರೆ ಅದು ಬೀಳಬೇಕಾದ್ರೆ ತುಂಬ ಖುಷಿ ಅನಿಸುತ್ತೆ ಜೋಡ್ಸ್ಬೇಕಾದ್ರೆ ಎಷ್ಟು ಕಷ್ಟ ಅಲ್ವಾ ಅದೇ ಅಷ್ಟೇ ಕಷ್ಟ ಸುಖ ಅದನ್ನೇನಂತಾರೆ ಒಂದು ಒಳ್ಳೆಯ ಹೆಸ್ರನ್ನ ಗಳಿಸ್ಬೇಕು ಅಂತಂದರೆ ಜಾಸ್ತಿ ದಿನ ಬೇಕಾಗುತ್ತೆ ಅದೇ ಒಂದೇ ಸೆಕೆಂಡಲ್ಲಿ ಬೇಕಾದರೆ ಬ್ಯಾಡ್ ನಿಮ್ ತೊಗೋಬೋದು ಅಂತಾರಲ್ಲ ಖಂಡಿತ ಸೊ ಅಪ್ಪು ಸಾರು ಮಿಸ್ ಅಪ್ಪು ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದೇ ಆಟ ಆಡ್ತಿರ್ತಾರೆ ಯಾವಾಗ ನೋಡಿದ್ರು ಸೊ ಯೂ ಅಂತೂ ಚೆನ್ನಾಗಿ ಬಂತು ಅಲ್ವಾ ಸೊ ಅವ್ರಿಗಂತೂ ಖುಷಿ ಖುಷಿ ಆಯಿತು ಸೊ ಇವರು ಆಟ ಆಡಿದ್ದು ಬಂದ್ಬಿಟ್ಟು ಲೆವೆನ್ ತರ್ಟಿವರೆಗೂ ವರೆಗೂ ಆಟ ಆಡ್ತಾ ಇದ್ರು ಸೊ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್